ಚಂಡೀಗಢದ ಮೇಯರ್ ಚುನಾವಣೆಯನ್ನು ಬಿಜೆಪಿಯು ಕುತಂತ್ರ ಮಾಡಿ ಹಗಲು ದರೋಡೆ ಮಾಡಿ ಗೆದ್ದುಕೊಂಡಿದೆ ಎಂದು ದಿಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ ಬಿಜೆಪಿಯ ಮನೋಜ್ ಸೋನ್ಕರ್ ಅವರು ಚಂಡೀಗಢದ ಮೇಯರ್ ಆಗಿ ಆಯ್ಕೆಯಾದರು ಬಿಜೆಪಿಗೆ ಹದಿನಾರು ಮತ ಬಿದ್ದರೆ ಎಎಪಿಯ ಕುಲದೀಪ್ ಕುಮಾರ್ಗೆ ಹನ್ನೆರಡು ಮತ ಬಂದ್ವು ಎಂಟು ಮತಗಳನ್ನು ಅನೂರ್ಜಿತ ಎನ್ನಲಾಯಿತು ಅಡ್ಡ ಮತದಾನ ಸಾಧ್ಯವಾಗದೆ ಬಿಜೆಪಿ ಮಾಡಿದ ಇಂಥ ವಂಚನೆಗಳನ್ನು ನೋಡಿದರೆ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲು ಬಿಜೆಪಿಯು ಯಾವ ಕೀಳು ತಂತ್ರವನ್ನು ಕೂಡ ಅನುಸರಿಸಬಹುದು ಎಂದು ಕೇಜ್ರಿವಾಲ್ ಆಕ್ರೋಶ ವ್ಯಕ್ತಪಡಿಸಿದರು ಹಗಲಿನಲ್ಲೇ ಚಂಡೀಗಢದಲ್ಲಿ ಮಾಡಿದ ಮೋಸ ಮನಸ್ಸನ್ನು ಕೊರೆಯುತ್ತಿದೆ ಎಎಪಿ ಮೇಯರ್ ಅಭ್ಯರ್ಥಿ ಕುಲ್ದೀಪ್ ಕುಮಾರ್ಗೆ ಎಎಪಿ ಕಾಂಗ್ರೆಸ್ ಅಲ್ಲದೆ ಶಾಸಕರ ಬೆಂಬಲವೂ ಇತ್ತು ಚಂಡೀಗಢ ನಲವತ್ತು ಸದಸ್ಯ ಬಲದ ಪಾಲಿಕೆಯಾಗಿದೆ ಆದರೆ ಬಿಜೆಪಿಯು ಕೋಟಿ ಕೋಟಿ ಚೆಲ್ಲಿ ಮತ ಅಸಿಂಧು ಮಾಡಿಸಿಕೊಂಡಿತು ಎಂದು ಕೇಜ್ರಿವಾಲ್ ಆರೋಪ ಮಾಡಿದರು ಪ್ರಿಸೈಡಿಂಗ್ ಅಧಿಕಾರಿಗೆ ಹುಷಾರಿಲ್ಲ ಎಂದು ಬಿಜೆಪಿಯು ಜನವರಿ ಹದಿನೆಂಟರಂದು ನಡೆಯಬೇಕಾಗಿದ್ದ ಚುನಾವಣೆ ಮುಂತೂಡಿತ್ತು